ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ಮನೆಯಲ್ಲಿ ಇದ್ದೀರಾ? ತಾನೆ ಸೇಫ್ ಆಗಿದ್ದೀರಲ್ವಾ? ಸೊ ಕೋವಿಡ್ ಪ್ರೋಟೋಕಾಲ್ಸ್ನ ಫಾಲೋ ಮಾಡಿ, ಈಚೆಗಡೆ ಹೋದರೆ ಮಾಸ್ಕ್ ಹಾಕ್ಕೊಳ್ಳಿ, ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಾ ಇರಿ. ಗೌರ್ಮೆಂಟ್ ಪ್ರೋಟೋಕಾಲ್ಸ್ ಏನೇನು ನಿಗದಿಪಡಿಸಿರ್ತಾರೋ ಅದನ್ನೆಲ್ಲ ನಾವೆಲ್ಲ ಫಾಲೋ ಮಾಡೋಣ. ಕೋವಿಡ್ 19 ಅನ್ನೋ ಮಹಾಮಾರಿನ ಒದ್ದು ಹೊರಗಡೆ ಹಾಕ್ಬಿಡೋಣ, ಅವಾಗ ನಾರ್ಮಲ್ ಲೈಫ್ ಬಂದ್ಬಿಡ್ತೀವಿ ಅಲ್ವಾ? ನನಗೆ ಒಳ್ಳೆ ಮೃಷ್ಟಾನ್ನ ಭೋಜನ ಕಳಿಸಿದರೆ, ಯಾರು ಕಳಿಸಿರೋದು ಅಂತ ಹೇಳಿದ್ರೆ ಜಿ ಎನ್ ಆರ್ ಕ್ಯಾಟರರ್ಸ್ ಬಂದುಬಿಟ್ಟು ಹನುಮಂತ ನಗರದಲ್ಲಿರೋದು. ಈ 3-4 ವರ್ಷದಿಂದ ಕ್ಯಾಟ್ರಿಂಗಲ್ಲಿ ಭಾಳ ಫೆಮಿಲಿಯರು ಮತ್ತು ಭಾಳ ಪ್ರಸಿದ್ಧಿಯಾಗಿರುವಂಥ ಸಂಸ್ಥೆ ಇದು. ಇವರು ಮಾಡೋವಂಥ ಸಿಹಿ ಪದಾರ್ಥ ಬೆಂಗಳೂರಾದ್ಯಂತ ಪ್ರಸಿದ್ಧಿ. ಸಿಹಿ ಪದಾರ್ಥದಲ್ಲಿ ಇವರು ಎತ್ತಿರೋ ಕೈ ಭಾಳ ಫೇಮಸ್ಸು, ಭಾಳ ಪ್ರಸಿದ್ಧಿಯಾಗಿರುವಂಥದ್ದು. ಜಿ ಎನ್ ಆರ್ ಕ್ಯಾಟರರ್ಸ್ ಇವತ್ತು ನನಗೆ ಒಂದು ಫ್ಯಾಮಿಲಿ ಮೀಲ್ ಅಂತ ಕಳಿಸಿದ್ದಾರೆ. ಫ್ಯಾಮಿಲಿ ಮೀಲ್ ಅಂದರೆ 3 ಜನ ಆರಾಮಾಗಿ ಊಟ ಮಾಡ್ಬೋದು, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಮತ್ತು ಈ ಪ್ಯಾಕ್ ಬಂದುಬಿಟ್ಟು 500 ರುಪೀಸ್ ಏನೋ ಚಾರ್ಜ್ ಮಾಡ್ತಾ ಇದ್ದಾರೆ. ಡಿಸ್ಕ್ರಿಪ್ಷನಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಿದ್ದೀನಿ. ಈ ಊಟದ ಜೊತೆ ಒಂದು ಸ್ಪೆಷಲ್, ನಾನು ಸಿಹಿ ಅಂತ ಹೇಳಿದ್ನಲ್ಲ, ಬಾದಾಮಿ ಹಲ್ವಾ ಕಳಿಸಿದ್ದಾರೆ, ನನ್ನ ಫೇವ್ರೇಟ್. ಈ ಬಾದಾಮಿ ಹಲ್ವಾ ಅವರು ಫುಲ್ ಡಿಮ್ಯಾಂಡ್ ಇರುತ್ತೆ, ಯಾವಾಗಲೂ ಫೋನ್ ಮಾಡಿ ಸ್ಟಾಕ್ ಇಮಿಡಿಯೇಟ್ ಖಾಲಿ ಆಗೋಗ್ಬಿಡುತ್ತೆ, ಅಷ್ಟು ಡಿಮ್ಯಾಂಡ್ ಇರುತ್ತೆ ಇವ್ರ ಹತ್ರ. ಸೊ ಅದು ಟೇಸ್ಟ್ ಮಾಡಿ, ರುಚಿ ಮಾಡಿ ನರೇಶ್ ಅಂತ ಹೇಳಿ ಕಳಿಸಿದ್ದಾರೆ. ಅದಲ್ಲದೆ ಏನು ಕೊಟ್ಟಿದ್ದಾರೆ ನೋಡಿ, ಬಾಳೆ ಎಲೆ ಕೊಟ್ಟು ಕಳಿಸಿದ್ದಾರೆ. ಸೊ ಇದು ಬಾಳೆ ಎಲೆ ಊಟ, ಸೊ ಫುಲ್ ಮೀಲ್ 3 ಎಲೆ ಕೊಟ್ಟು ಕಳಿಸಿದ್ದಾರೆ, ಮತ್ತು ಇಮಿಡಿಯೇಟಾಗಿ ಡೆಲಿವರಿ ಮಾಡಿದ್ರು. ಮತ್ತು 3 ಜನ ಆರಾಮಾಗಿ ಮನೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಹೇಗಿದೆ, ಏನೇನು ಕಳಿಸಿದರೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ, ವಿವರಣೆ ಮಾಡ್ತೀನಿ, ನೋಡ್ತಾ ಇರಿ ಸ್ನೇಹಿತರೆ. ಕೀಪ್ ರಾಕಿಂಗ್. ಏನೇನು ಕೊಟ್ಟಿದ್ದಾರೆ ಅಂತ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಉಪ್ಪು, ಉಪ್ಪಿನಕಾಯಿ, 3-in-1 ಚಾಟ್ ಇದು, ಮತ್ತು ಆಂಬಡೆ, ಕಾಬೂಲ್ ಮತ್ತು ಕೋಸ್ ಪಲ್ಯ, ಮತ್ತು ಜಾಂಗೀರ್ ಸ್ವೀಟು, ಮೆಣಸಿನ್ಕಾಯಿ, ಅದ್ರ ಜೊತೆಗೆ ಸಬ್ಬಕ್ಕಿ ಪಾಯಸ, ಎಣ್ಗಾಯಿ, ಬಿಳಿ ಹೋಳಿಗೆ, ಜೋಳದ ರೊಟ್ಟಿ, ಟೊಮೆಟೊ ಬಾತ್, ಮತ್ತು ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಮಜ್ಜಿಗೆ ಹುಳಿ, ಮೆಣಸಿನ ಸಾರು, ಮೊಸರೊಂದು ಪ್ಯಾಕೆಟೇ ಕೊಟ್ಬಿಟ್ಟಿದ್ದಾರೆ. 3 ಜನಕ್ಕಲ್ವ, ಮೊಸರೊಂದು ಪ್ಯಾಕೆಟೇ ಕೊಟ್ಟಿದ್ದಾರೆ. ಇದು ಸ್ಪೆಷಲಾಗಿ ಆರ್ಡ್ರ್ ಮಾಡಿರೋವಂಥದ್ದು, ಮೀಲ್ಸ್ ಜೊತೆ ಇರೋದಿಲ್ಲ ಇದು. ಸಿಹಿ ನೀವು ಆರ್ಡರ್ ಮಾಡ್ಕೋಬೋದು. ಬಾದಾಮಿ ಅಲ್ವಾ, ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಜಿ ಎನ್ ಆರ್ ಕ್ಯಾಟರರ್ಸ್ ಕಳಿಸಿರೋವಂಥ ಫ್ಯಾಮಿಲಿ ಮೀಲ್ ಮತ್ತು ಸಿಹಿ ಬಾದಾಮಿ ಅಲ್ವಾ, ರುಚಿ ಮಾಡಿಬಿಟ್ಟು ಹೆಂಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಇವತ್ತು ಫುಲ್ ಮೀಲು, ಎಲ್ಲ ಕ್ವಾಂಟಿಟಿನೂ ತಿನ್ನೋಕ್ಕಾಗೋದಿಲ್ಲ, ಸ್ವಲ್ಪ ಸ್ವಲ್ಪ ಸ್ಯಾಂಪಲ್ ಬಡ್ಸ್ಕೊಂಡಿದ್ದೀನಿ. ಸ್ಯಾಂಪಲ್ ರುಚಿ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ನೋಡೋದಕ್ಕೆ ಕಲರ್ಫುಲ್ ಆಗಿದೆ, ಅಟ್ರ್ಯಾಕ್ಟಿವ್ ಆಗಿದೆ ಅಲ್ವಾ? ಎಷ್ಟು ಅಟ್ರ್ಯಾಕ್ಟಿವ್ ಇದೆ, ಎಷ್ಟು ಐಟಮ್ಸ್ ಕಳಿಸಿದ್ದಾರೆ ನೋಡಿ, ಸುಮಾರು ಐಟಮ್ಸು. ಇದೆಲ್ಲನೂ ಬರುತ್ತೆ ಒಂದು ಫ್ಯಾಮಿಲಿ ಮೀಲ್, ಒಂದು ಫ್ಯಾಮಿಲಿ ಪ್ಯಾಕ್ ಮೀಲ್ ಜೊತೆಗೆ. ಮೊಟ್ಟ ಮೊದಲನೇದಾಗಿ ಸಿಹಿ ಮುಗಿಸ್ಬಿಡ್ತೀನಿ. ಬಾದಾಮಿ ಅಲ್ವಾ ನನ್ನ ಫೇವ್ರೇಟ್, ಸೂಪರ್ ಆಗಿರುತ್ತೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ ಬಾದಾಮಿ ಅಲ್ವಾ. ಟೆಕ್ಸ್ಚರು, ಕನ್ಸಿಸ್ಟೆನ್ಸಿ, ಮತ್ತು ಲೈಟಾಗಿ ಗ್ಲಾಸಿ ಲುಕ್ ಇದೆ, ಅದಕ್ಕೆ ತುಪ್ಪ ಹಾಕಿದರೆ ಫುಲ್ ಗ್ಲಾಸಿ ಲುಕ್ ಇದೆ. ಟೇಸ್ಟ್ ಭಾಳ ಚೆನ್ನಾಗಿದೆ, ಬಿಡೋಕ್ಕಾಗಲ್ಲ, ಇನ್ನೊಂದು ಸಾರಿ ತೊಗೊಂಬಿಡ್ತೀನಿ. ಸೂಪರ್. ಮತ್ತು ಜಾಂಗೀರ್ ಕೊಟ್ಟಿದ್ದಾರೆ, ಇದನ್ನು ರುಚಿ ಮಾಡ್ತೀನಿ. ಜ್ಯೂಸಿಯಾಗಿದೆ, ಜಾಂಗೀರ್ ಜ್ಯೂಸಿಯಾಗಿದೆ, ಚೆನ್ನಾಗಿದೆ. ತ್ರಿಬಲ್ ದಮಾಕಾಯಿ ಸತಿ ಹೆಂಗೆ ಅಂದರೆ, ಬಾದಾಮಿ ಸಿಹಿ ಮತ್ತು ಜಾಂಗೀರ್ ಕೊಟ್ಟಿದ್ದಾರೆ, ಸಬ್ಬಕ್ಕಿ ಪಾಯಸ ಫಸ್ಟ್ ಇದೇ ತಿನ್ನಬೇಕಲ್ವಾ? ಬಟ್ ನನಗೆ ಬಾದಾಮಿ ಅಲ್ವಾ ಅಂದಿದ ತಕ್ಷಣ, ಜಿ ಎನ್ ಆರಿಂದ ಬಂದಿರುವಂಥ ಬಾದಾಮಿ ಅಲ್ವಾ ಅಂದಿದ ತಕ್ಷಣ ಫಸ್ಟ್ ಅದಕ್ಕೆ ಹೊರಟೋಯ್ತು ಮನಸ್ಸು. ಸಬ್ಬಕ್ಕಿ ಪಾಯಸ ಇದು ಹಿಂಗೆ ತಿನ್ನೋ ಸ್ಪೂನಲ್ಲಿ ತಿನ್ನಬಾರ್ದು, ಹಿಂಗೆ ನೆಕ್ಕಬೇಕು, ಚೆನ್ನಾಗಿರುತ್ತೆ. ಇದಕ್ಕೆ ಡ್ರಾಲಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ, ಡ್ರಾಲಿಂಗ್.
ಸೂಪರ್. ಒಂದು ಪೈನಾಪಲ್ ಪೀಸ್ ಸಿಕ್ತು, ಮಸ್ತ್ ಮಜಾ ಇದೆ. ಇನ್ನೊಂದು ಸರ್ತಿ ಇದು ಮುಟ್ಟಿದ ತಕ್ಷಣ ತಂಪಾಗೋಗ್ಬಿಡುತ್ತೆ, ಮನಸ್ಸು ತಂಪಾಗೋಗ್ಬಿಡುತ್ತೆ, ದೇಹ ತಂಪಾಗೋಗ್ಬಿಡುತ್ತೆ, ನೋಡೋದಕ್ಕೆ ಇಂಪಾಗಿದೆ. ಸಬ್ಬಕ್ಕಿ ಪಾಯಸ ಸೂಪರ್. 3-in-1 ಚಾಟ್ ಚಾಟ್ ಬಿಡೋಕ್ಕಾಗತ್ತಾ? ಫಸ್ಟು ಸಿಹಿ, ಆಮೇಲೆ ಚಾಟು, ಆಮೇಲೆ ಮೈನ್ ಕೋರ್ಸಿಗೆ ಬರೋಣ. ಸೊ ಇದು ಕಾಂಗ್ರೆಸ್ ಮಸಾಲ ಮತ್ತು ದಾಲ್ ಮಸಾಲ ಎಲ್ಲ ಮಿಕ್ಸ್ ಆಗಿ 3-in-1 ಚಾಟ್ ಕಳಿಸಿದ್ರೆ ನೋಡೋಕ್ಕೆ ಸೂಪರಾಗಿದೆ, ರುಚಿನೂ ಚೆನ್ನಾಗಿದೆ. ಆಂಬಡೆ 3 ಕಳಿಸಿದ್ದಾರೆ, ಯಾಕಂದರೆ ಇದು ಮೀಲ್ ಫಾರ್ 3. ಚೆನ್ನಾಗಿದೆ ಆಂಬಡೆ, ಕ್ರಿಸ್ಪಿಯಾಗಿದೆ. ಯೂಶ್ವಲ್ ಒಂದ್ಸರಿ ಸಾಫ್ಟ್ ಆಗಿರುತ್ತೆ, ಇದು ಕ್ರಿಸ್ಪಿಯಾಗಿದೆ, ನೀಟಾಗಿದೆ ಮತ್ತು ಸ್ಪೈಸಿಯಾಗಿದೆ. ಕಾಬೂಲ್ ಪಲ್ಯ, ಕಾಬೂಲ್ ಮತ್ತು ಕೋಸ್ ಮಿಕ್ಸ್ ಆಗಿರುವಂಥ ಪಲ್ಯ ಕೊಟ್ಟಿದ್ದಾರೆ, ಅದು ಚೆನ್ನಾಗಿದೆ. ಮತ್ತು ಬಿಳಿ ಒಳಗೆ ಮತ್ತು ಎಣ್ಗಾಯಿ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಬಿಳಿ ಒಳಗೆ ಜೊತೆಗೆ ಜೋಳದ ರೊಟ್ಟಿನೂ ಕೊಟ್ಟಿದ್ದಾರೆ, ಎರಡೂ ಕೊಟ್ಟಿದ್ದಾರೆ, ಬಿಳಿ ಒಳಗೆ ಮತ್ತು ಜೋಳದ ರೊಟ್ಟಿ. ಇದರ ಜೊತೆಗೆ ಎಣ್ಗಾಯಿ ತೊಗೊಂಡ್ರೆ ಎಷ್ಟು ಚೆನ್ನಾಗಿರತ್ತಲ್ಲ ನೋಡೋಣ ಹೆಂಗಿದೆ ಅಂತ. ಸೈಕ್ಕಾಗಿದೆ ಅದು, ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಟೊಮೆಟೊ ಬಾತ್ ಗಮ್ ಅಂತ ಪರಿಮಳ ಬರ್ತಾ ಇದೆ. ಸೊ ಟೊಮೆಟೊ ಬಾತ್ ಅಂದರೆ ಡಿಫ್ರೆಂಟ್ ಶೈಲಿಯಲ್ಲಿ ಮಾಡ್ತಾರಲ್ಲ, ಸೊ ಟೊಮೆಟೊ ಬಾತ್ ನೋಡೋಣ ರುಚಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೂಪರಾಗಿದೆ ಈ ಟೊಮೆಟೊ ಬಾತಲ್ಲಿ, ಈ ಅರೋಮಾ ಹೆಂಗೆ ಬರ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಇಟ್ಸ್ ರಿಯಲಿ ಗುಡ್. ಊಟದಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಮಜ್ಜಿಗೆ ಹುಳಿ, ನಿಮಗೆಲ್ಲರಿಗೂ ಲೈಕ್ ಆಗುತ್ತೆ ಅಲ್ವಾ? ನನಗೂ ಭಾಳ ಇಷ್ಟ ಈ ಮಜ್ಜಿಗೆ ಹುಳಿ. ನೋಡಿ ಹೆಂಗೆ ಮಾಡಿದರೆ, ಸೂಪರ್ ಕಾನ್ಸಂಟ್ರೇಟೆಡು ಮತ್ತು ಒಳ್ಳೆ ಆರಾಮ, ಆರೋಗ್ಯಕ್ಕೂ ಒಳ್ಳೆಯದು. ಸೊ ಮಜ್ಜಿಗೆ ಹುಳಿ ಹೆಂಗಿದೆ ಅಂತ ರುಚಿ ಮಾಡಿಬಿಟ್ಟು ಹೇಳ್ತೀನಿ. ಎಕ್ಸ್ಟ್ರಾಆರ್ಡಿನರಿ. ಮತ್ತು ಮಜ್ಜಿಗೆ ಹುಳಿ ಜೊತೆ ಇನ್ನೊಂದ್ಸರಿ ತೊಗೊಂಬಿಟ್ಟು ಮಜ್ಜಿಗೆ ಮೆಣಸಿನ್ಕಾಯಿ ಕೊಟ್ಟಿದ್ದಾರೆ, ಇನ್ನೂ ಸೂಪರ್. ಈಗ ಮಜ್ಜಿಗೆ ಹುಳಿ ಜೊತೆ ಮೆಣಸಿನ್ಕಾಯಿ ತೊಗೊಂಬಿಟ್ರೆ ಅದು ಬ್ಯಾಲೆನ್ಸ್ ಆಗೋಗ್ಬಿಡುತ್ತೆ, ಖಾರವಾಗಿರುತ್ತಲ್ಲ, ಎಕ್ಸ್ಟ್ರಾಆರ್ಡಿನರಿ. ಮಜ್ಜಿಗೆ ಹುಳಿ ಸೂಪರ್. ಮತ್ತು ಮೆಣಸಿನ ಸಾರು ರಸಮ್ ಅಂತ ತಮಿಳಲ್ಲಿ ಹೇಳ್ತಾರೆ, ರಸಮ್ ಇರಲೇಬೇಕು ಊಟದಲ್ಲಿ, ಸಾರು ಅನ್ನೋದು ಇರಲೇಬೇಕು. ಹೆಂಗಿದೆ ಅಂತ ನೋಡೋಣ. ರಸಮ್ ರಸಮ್ ಸೂಪರ್ ರೀ, ಬೆಸ್ಟು. ಈ ಸಾರು ಮಜ್ಜಿಗೆ ಹುಳಿ ಆದಮೇಲೆ ಸಾರು ತೊಗೊಂಡ್ರೆ ಸೂಪರ್ ಆನಂದ, ಸ್ವರ್ಗ, ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಈಗಿತ್ತು GNR ಫ್ಯಾಮಿಲಿ ಮೀಲ್. ಇದು ಪ್ರತಿ ಭಾನುವಾರ ಅವರು ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನೀವು ಅವ್ರಿಗೆ ಆರ್ಡರ್ ಡೈರೆಕ್ಟಾಗಿ ಕೊಡ್ಬೋದು. ಅವ್ರ ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡ್ಬೋದು. ಸ್ನೇಹಿತರೆ ಇನ್ನೊಂದು ವಿಚಾರ, ನಾನು ಎಲ್ಲೇ ನೋಡಿ ಖಾಲಿ, ಲೈಟಾಗಿ ಒಂದು ಉಪ್ಪು ಸ್ವಲ್ಪ ಇದೆ, ಮಿಕ್ಕಿದೆಲ್ಲ ಖಾಲಿ. ಮತ್ತು ಈ ಉಪ್ಪಿನಕಾಯಿ ಇದೆ, ಉಪ್ಪಿನಕಾಯಿ ತೊಗೊಂಡೇ ತೊಗೊತೀನಿ. ಏನಕ್ಕೆ ನಾನು ಖಾಲಿ ತೋರಿಸ್ತಾ ಇರೋದು ಅಂತ ಹೇಳಿದ್ರೆ, ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಡಿಸ್ಕೊಂಡು ಅಷ್ಟು ಮಾತ್ರ ತಿಂದಿದ್ದೀನಿ. ಸೊ ನಮ್ಮ ಅಭಿಯಾನ ಖಾಲಿ ಪ್ಲೇಟ್ ಅಂದರೆ ನಿಮಗೆ ಕಂಪ್ಲೀಟ್ ದಿ ಫುಡ್, ಡೋಂಟ್ ವೇಸ್ಟ್ ಫುಡ್ ಅನ್ನೋದಕ್ಕಿಂತ ಕಂಪ್ಲೀಟ್ ದಿ ಫುಡ್ ವಾಟ್ ಯು ಹ್ಯಾವ್ ಆರ್ಡರ್ಡ್, ವಾಟ್ ಯು ಹ್ಯಾವ್ ಪ್ಲೇಸ್ಡ್ ಇನ್ ದಿ ಪ್ಲೇಟ್, ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಬೇಕು ಅಂದರೆ ಶೇರ್ ಮಾಡಿ, ಮತ್ತು ಕಾಮೆಂಟ್ ಮಾಡೋಂಗಿದ್ರೆ ಮಾಡಿ, ಆರ್ಡರ್ ಕೊಡೋಂಗಿದ್ರೆ ಕೊಡಿ, ತಿನ್ನಿ, ಮತ್ತು ಟೇಸ್ಟ್ ಹೆಂಗಿತ್ತು ಅಂತ ನೀವು ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ. ಈಗ ಎರಡು ವಿಚಾರ, ಒಂದು ಪಿಕಲ್ ಮತ್ತು ಇನ್ನೊಂದು ಬಂದುಬಿಟ್ಟು ಎನಿ ಗೆಸಸ್. ಎಸ್ ಮಾಡಿ. ಕರೆಕ್ಟ್,
ಶೋರ್, ನೀವು ಕರೆಕ್ಟಾಗಿ ಹೇಳಿದ್ರಿ. ಹಾಂ, ನೀವು ಕರೆಕ್ಟಾಗಿ ಹೇಳಿದ್ರಿ, ಪರ್ಫೆಕ್ಟ್. ಈ ಲೋಟದಲ್ಲಿ ಪೆಪ್ಪರ್ ರಸಮ್ ಅಂದರೆ ಮೆಣಸಿನ ಸಾರಿದೆ, ಇದನ್ನು ಕುಡಿದ್ರೆ ಎಂಡಿಂಗು ಸೂಪರಾಗಿರುತ್ತೆ. ವಿಡಿಯೋ ನೋಡಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈಗ 6,000 ರೀಚ್ ಆಗಿದ್ದೀವಿ. ಮತ್ತು ಇದೇ ಥರ ನೀವು ಹಂಚ್ತಾ ಇದ್ದರೆ 10,000, 1,00,000 ಅದಕ್ಕೂ ಮೇಲೆ ನಾವು ಸಬ್ಸ್ಕ್ರಿಪ್ಷನ್ಸ್ ಮಾಡ್ಕೋಬೋದು. ಹಾಗೂ ನಮ್ಮ ಚಾನಲ್ ವಿಶೇಷತೆ ನಿಮಗೆ ಗೊತ್ತು, ಸಸ್ಯಾಹಾರಿ, ಪಕ್ಕಾ ಸಸ್ಯಾಹಾರಿ. ಮತ್ತು ಕನ್ನಡದ ಭಾಷೆಯಲ್ಲಿ ನಾವು ಮಾತಾಡ್ತಾ ಇರ್ತೀವಿ, ನಮ್ಮ ಮಾಧ್ಯಮ ಕನ್ನಡ. ನಿಮ್ಮೆಲ್ಲರ ಬೆಂಬಲ ಈ ಚಾನಲ್ಗಿರಬೇಕು, ಈ ವಾಣಿಗಿರಬೇಕು ಅಂತ ನಾನು ಕೇಳ್ಕೊತೀನಿ. ಮತ್ತು ಇದೇ ಥರ ಪ್ರೋತ್ಸಾಹ ಮಾಡ್ತಾಯಿರಿ. ನಾನು ನಿಮ್ಮ ಆಲ್ಫಾ ನರೇಶ್, ನೀವು ನೋಡ್ತಾ ಇರೋದು ತಿಂಡಿ ಪೋತ್ರ ಹ್ಯಾಂಗ್ ಔಟ್. ಸ್ಟೇ ಟ್ಯೂನ್ಡ್. ಸೂಪರ್ ಪಿಕ್ಕಲ್ ಈ ಥರ ತಗೋಬೇಕು. Bye.